ಪುತ್ತೂರಿನ ಬೆದ್ರಾಳದಲ್ಲಿ ನಿರ್ಮಿಸಲು ಉದ್ದೇಶಿಸಿ ಪರ ವಿರೋಧಕ್ಕೆ ಕಾರಣವಾದ ಮೌಲಾನಾ ಆಜಾದ್ ಸರ್ಕಾರಿ ಪ್ರೌಢಶಾಲೆಯನ್ನ ಕಬಕ ಗ್ರಾಮ ವ್ಯಾಪ್ತಿಯಲ್ಲಿ ಉಳಿಸಿಕೊಳ್ಬೇಕು ಅಂತ ನೆಹರು ನಗರದ ಮೌಲಾನಾ ಆಜಾದ್ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಇಸಾಕ್ ಸಾಲ್ಮರ ಶಾಸಕ ಸಂಜೀವ ಮಠಂದೂರು ಅವರಿಗೆ ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡಿದ್ರು. ಮೌಲಾನಾ ಆಜಾದ್ ಪ್ರೌಢಶಾಲೆ ಕಳೆದ 5 ವರ್ಷಗಳಿಂದ ನೆಹರು ನಗರದಲ್ಲಿ ಬಾಡಿಗೆ ಕೊಠಡಿಯಲ್ಲಿ ನಡೀತಾ ಇತ್ತು. ಇಲ್ಲಿಗೆ ಕಬಕ್ಕ, ಮೂರ, ಕಂಬಳಬೆಟ್ಟು, ಮಿತ್ತೂರು, ಕುಳ, ಬನ್ನೂರು ಮುಂತಾದ ಕಡೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗೆ ಬರ್ತಾ ಇದ್ದಾರೆ. ಈ ಹಿಂದೆ ಈ ಶಾಲೆಗೆ ಕಬಕ ಪ್ರೌಢಶಾಲಾ ಬಳಿ ಖಾಲಿ ಸ್ಥಳವನ್ನ ನೀಡಬೇಕು ಅಂತ ವಿನಂತಿಸಲಾಗಿತ್ತು. ಈ ಬೆನ್ನಲ್ಲೇ ಕಬಕ ಪ್ರೌಢಶಾಲಾ SDMC ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಈ ಶಾಲೆಯನ್ನ ಯಾವುದೇ ಕಾರಣಕ್ಕೂ ಬೆದ್ರಾಳದಲ್ಲಿ ನಿರ್ಮಿಸಬಾರದು, ಯಾಕೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಪ್ರಯಾಣಿಸೋದಕ್ಕೆ ಕಷ್ಟ. ಹೀಗಾಗಿ ಕಬಕ ಗ್ರಾಮ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಸೂಕ್ತ ನಿವೇಶನವನ್ನ ಗುರುತಿಸಿ ಕಂದಾಯ ಇಲಾಖೆಗೆ ಸೂಚಿಸಬೇಕು ಅಂತ ಮನವಿಯಲ್ಲಿ ವಿವರಿಸಿದ್ದಾರೆ. ಅಲ್ಲಿಯ ಕಬಕ ಪ್ರೌಢಶಾಲೆಯಲ್ಲಿ ಸ್ಥಳ ಇರುವುದರಿಂದ ಅಲ್ಲಿಯ SDMC ಅವರ ಅನುಮತಿ ಬೇಕು ಅಂತ ಹೇಳಿದ ಕಾರಣ ಅಲ್ಲಿಗೂ ಕೂಡ ನಾವು ಕಳಿಸಿದ್ದೆವು. ಅಲ್ಲಿ SDMC ಅವರು ಸ್ವಲ್ಪ ರಾಜಕೀಯ ತಾರತಮ್ಯ ಮಾಡಿದ್ದಾರೆ, ಆದರೂ ನಾವು ಅದರ ಬಗ್ಗೆ ಮಾತಾಡಲಿಲ್ಲ. ಮತ್ತು ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳ ನೋಡುವುದು, ಮತ್ತು ಪುತ್ತೂರಿನಲ್ಲಿ ಹಲವಾರು ಶಾಲಾ ಕಟ್ಟಡಗಳು ಮಕ್ಕಳಿಲ್ಲದೆ ಶಾಲೆ ಎಲ್ಲ ಬೀಗ ಹಾಕಿ ಬೀಳುವಂಥ ಪರಿಸ್ಥಿತಿ. ಉದಾಹರಣೆಗೆ ಪುತ್ತೂರಿನ ನೆಲ್ಲಿಗಟ್ಟೆ ಶಾಲೆ, ಅದು ಕೂಡ ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಮತ್ತು ಶಿವರಾಮ ಕಾರಂತ ಶಾಲೆಯೂ ಕೂಡ ಖಾಲಿ ಇದೆ, ಅಲ್ಲಿ ಕೊಡ್ಬೋದು ಸದ್ಯಕ್ಕೆ. ಅದು ಇದು ಏನು ಮಾಡದೆ BJPಯ ಅಲ್ಪಸಂಖ್ಯಾತ ನಾಯಕರು ಅಂತ ಹೇಳೋರು 2-3 ಜನ ಪತ್ರಿಕಾಗೋಷ್ಠಿ ಇತ್ತೀಚೆಗೆ ಮಾಡಿ